ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವ ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯತಾ ಇದೆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋ ಬಗ್ಗೆಯಲ್ಲಿ ಚರ್ಚೆ ನಡೆಯತಾ ಇದೆ ಅನುಮತಿ ನೀಡಿದ್ರೆ ಎಷ್ಟು ದಿನಕ್ಕೆ ಅವಕಾಶವನ್ನ ನೀಡಬೇಕು ಗಣೇಶೋತ್ಸವದ ರೂಪು ರೇಷೆ ಹೇಗಿರಬೇಕು पोलिस बंदोबस्त हेगु विचार आर अशोक मीटिंग चर्चा सीएम कार्यदर्शी मंजुनाथ प्रसाद बेंगलुरु नगर जिलाधिकारी के श्रीनिवास बेंगलुरु पोलिस कमिश्नर प्रताप रेड्डी हेच्चुवरी पोलिस कमिश्नर संदीप पाटील कंदाय पोलिस इलाके अधिकारी सभेयल्ली भागियागिद्दारे सभेय दृश्य गमनिसुत्ता इद्दीवि ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಈ ಬಾರಿ ಗಣೇಶೋತ್ಸವಕ್ಕೆ ಅವಕಾಶವನ್ನ ಕೊಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸುತ್ತಾ ಇದ್ದಾರೆ ಕಂದಾಯ ಸಚಿವರು ಚಾಮರಾಜಪೇಟೆ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ಹೇಳಿ ಯಾವಾಗ ಆದೇಶ ಬಂತೋ ಆ ನಂತರದಲ್ಲಿ ಕಂದಾಯ ಸಚಿವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅಲ್ಲಿ ಯಾವುದಾದರೂ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಕಂದಾಯ ಇಲಾಖೆಯ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಅದರಂತೆ ಈಗ ಗಣೇಶೋತ್ಸವವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಸಾಕಷ್ಟು ಸಂಘಟನೆಗಳು ಕೂಡ ಮುಂದಾಗಿರುವಂತದ್ದು ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದಿಂದ ಕೂಡ ಈಗಾಗಲೇ ಸಾಕಷ್ಟು ತಯಾರಿಯನ್ನ ನಡೆಸಿಕೊಳ್ಳಾಗ್ತಾ ಇದೆ ಯಾವ ರೀತಿ ಗಣೇಶೋತ್ಸವವನ್ನ ನಡೆಸಬೇಕು ಅನ್ನುವಂತ ರೂಪುರೇಷೆಗಳನ್ನು ಕೂಡ ಅವರು ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತಿದ್ದಾರೆ ಮತ್ತೊಂದು ಕಡೆ ಹೈಕೋರ್ಟ್ ಕೂಡ ಸದ್ಯ ಆದೇಶವನ್ನ ಕೊಟ್ಟಿದೆ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಅದರ ಬೆನ್ನಲ್ಲೇ ಕಂದಾಯ ಸಚಿವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸುತ್ತಾ ಇರುವಂತದ್ದು ಯಾವೆಲ್ಲ ನಿಯಮಗಳನ್ನು ಅಲ್ಲಿ ಜಾರಿಗೆ ತರಬೇಕು ಒಂದು ವೇಳೆ ಅನುಮತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟು ದಿನಗಳ ಕಾಲ ಅಲ್ಲಿ ಆಚರಣೆಗೆ ಅವಕಾಶವನ್ನು ಕೊಡಬೇಕಾಗುತ್ತೆ ಏನೆಲ್ಲ ಗೈಡ್ಲೈನ್ಸ್ ಅನ್ನು ರೆಡಿ ಮಾಡಬೇಕಾಗುತ್ತೆ ರೂಪುರೇಷೆಗಳು ಯಾವ ರೀತಿ ಇರಬೇಕು ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿದ್ರೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಈಗಾಗಲೇ ಚಾಮರಾಜಪೇಟೆ ಆಟದ ಮೈದಾನದ ಸುತ್ತ ಪೊಲೀಸರನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದ್ದು ಸೂಕ್ತ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುರೇಶ್ ಫೋನ್ ಮೂಲಕ ಸಂಪರ್ಕಕ್ಕೆ ಬಂದಿದ್ದಾರೆ ಸುರೇಶ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಬಹುತೇಕ ಈ ಬಾರಿ ಗಣೇಶೋತ್ಸವಕ್ಕೆ ಅವಕಾಶವನ್ನ ಕೊಡೋದು ಖಚಿತ ಅಂತಲೇ ಹೇಳಲಾಗ್ತಿದೆ ಸದ್ಯದ ಅಪ್ಡೇಟ್ಸ್ ಏನಿದೆ ಅಂತ ಲಿಖಿತ ಸದ್ಯ ಚಾಮರಾಜಪೇಟೆಯ ಏನ್ ಈದ್ಗಾ ವಿವಾದಿತ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವವನ್ನ ಕೂರಿಸುವುದಕ್ಕೆ ಸರ್ಕಾರ ಅಂದ್ರೆ ಪರ್ಮಿಷನ್ ಅನ್ನ ಕೊಡೋದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಸರ್ಕಾರಕ್ಕೆ ಒಂದು ಆದೇಶವನ್ನ ಕೊಟ್ಟಿರೋದ್ರಿಂದ ಸದ್ಯ ಸರ್ಕಾರದಲ್ಲಿ ಇವತ್ತು ಏನೋ ಒಂದು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಸಿಎಂ ರೇಸ್ ಕೋರ್ಸ್ ನಿವಾಸದಲ್ಲಿ ನಡೀತಾ ಇರತಕ್ಕಂಥದ್ದು ಈ ಪ್ರಮುಖವಾಗಿ ಇಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕಪಿಲ್ ಮೋಹನ್ ಅವರು ಹಾಗೆ ಏನು ಸಂದೀಪ್ ಪಾಟೀಲ್ ಅವರು ಹೆಚ್ಚುವರಿ ಕಮಿಷನರ್ ನಗರ ಕಮಿಷನರ್ ಆದಂತಹ ಸಂದೀಪ್ ಪಾಟೀಲ್ ಅವರು ಹಾಗೆ ಪೊಲೀಸ್ ಕಮಿಷನರ್ ಆದಂತಹ ಪ್ರತಾಪ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ಮೈದಾನದ ಒಂದು ಚಿತ್ರಣವನ್ನ ಅಲ್ಲಿ ಆ ಒಂದು ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ವಿಚಾರ ಇಲ್ಲಿ ಪ್ರಮುಖವಾಗಿ ಇಡೀ ಒಂದು ಮೈದಾನದ ಏನಿದೆ ಮೈದಾನದ ಒಂದು ಮ್ಯಾಪ್ ಅನ್ನ ಇಟ್ಕೊಂಡು ಆ ಮ್ಯಾಪ್ ಅಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ಈ ಒಂದು ವೇಳೆ ಗಣೇಶೋತ್ಸವಕ್ಕೆ ಆಚರಣೆಗೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದೆ ಆದರೆ ಯಾವ ರೀತಿ ಅಲ್ಲಿ ಒಂದು ಪ್ಲಾನಿಂಗ್ ಆಗಬೇಕು ಕಾನೂನು ಸುವ್ಯವಸ್ಥೆ ಭದ್ರತೆ ವಿಚಾರದಲ್ಲಿ ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದಕ್ಕೆ ಒಂದು ಮ್ಯಾಪ್ ಅನ್ನ ಇಟ್ಕೊಂಡು ಒಂದು ವೇಳೆ ಏನಾದರೂ ಸಭೆ ಗಣೇಶೋತ್ಸವ ಆಚರಣೆಗೆ ಅವಕಾಶವಾಗಿ ಕೊಟ್ಟಿದ್ದೆ ಆದರೆ ಅದು ಎಷ್ಟು ದಿನ ಕೊಡಬೇಕು ಒಂದು ವೇಳೆ ಒಂದು ದಿನ ಕೊಡಬೇಕಾ ಎರಡು ದಿನ ಕೊಡಬೇಕಾ ಇದರಿಂದ ಯಾವುದೇ ರೀತಿಯ ಭದ್ರತಾ ವೈಫಲ್ಯಗಳಾಗದಲ್ವಾ ಅಂದ್ರೆ ಕಾನೂನು ರೀತಿಯಲ್ಲಿ ಯಾವುದಾದ್ರು ಬೇರೆ ಇತರೆ ಕೋಮಿನಿಂದ ಏನಾದ್ರೂ ಗಲಾಟೆ ಗದ್ದಲಗಳು ಆಗುವಂತ ಸಾಧ್ಯತೆಗಳಿದೆಯಾ ಇವೆಲ್ಲವನ್ನು ಕೂಡ ಪೊಲೀಸ್ ಕಮಿಷನರ್ ಜೊತೆ ಈಗಾಗಲೇ ಕಂದಾಯ ಸಚಿವ ಆರ್ ಅಶೋಕ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಇದಾದ ನಂತರ ಒಂದು ವೇಳೆ ಏನಾದ್ರೂ ಗಣೇಶೋತ್ಸವಕ್ಕೆ ಅವಕಾಶ ಕೊಟ್ಟಿದ್ದೆ ಆದರೆ ಯಾವ ಬೀದಿಯಲ್ಲಿ ಮೆರವಣಿಗೆ ಹೋಗ್ಬೇಕು ಅಥವಾ ಮೆರವಣಿಗೆಯನ್ನ ಕೊಟ್ಟರೆ ಆಗುವಂತಹ ಸಾಧಕ ಬಾಧಕಗಳು ಏನು ಒಂದು ವೇಳೆ ಮೆರವಣಿಗೆ ಅವಕಾಶ ಕೊಡದೇ ಇದ್ದರೆ ಹಾಗಾದ್ರೆ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಆ ಮೂರ್ತಿಯನ್ನ ಕೂರಿಸುವಂತದ್ದು ಎಷ್ಟಡಿಯ ಮೂರ್ತಿಯನ್ನ ಕೂರಿಸ್ಬೇಕಾಗತ್ತೆ ಹಾಗೇನೆ ಆ ಗಣೇಶವನ್ನ ಮತ್ತೆ ವಿಸರ್ಜನೆ ಮಾಡುವಂಥದ್ದು ಯಾವ ರೀತಿ ಮಾಡಬೇಕಾಗತ್ತೆ ಈ ಎಲ್ಲಾ ರೀತಿಯ ಒಂದು ಏನು ವಿಚಾರಗಳ ಬಗ್ಗೆ ಈಗಾಗಲೇ ಸಭೆಯಲ್ಲಿ ಕೂಲಂಕುಷವಾಗಿ ಏನೋ ಅಧಿಕಾರಿಗಳ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆರ್ ಅಶೋಕ್ ಅವರು ಇದರ ಒಟ್ಟಿಗೆ ಈಗಾಗಲೇ ಈಗ ನಮಗೆ ಪ್ರಮುಖವಾಗಿ ತಿಳಿದು ಬಂದಂತ ಮಾಹಿತಿ ಪ್ರಕಾರ ಸುಮಾರು 40 ವರ್ಷಗಳ ಒಂದು 40 ನಿಮಿಷಗಳ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ಒಂದು ಮ್ಯಾಪ್ ಅನ್ನ ಅಂದ್ರೆ ಏನು ಈದ್ಗಾ ಮೈದಾನ ಏನಿದೆ ಈಗ ವಿವಾದಿತವಾಗಿರುವಂತದ್ದು ಆ ಮೈದಾನದ ಒಂದು ಚಿತ್ರಣವನ್ನ ಇಟ್ಕೊಂಡು ಮ್ಯಾಪ್ ಅನ್ನ ಇಟ್ಕೊಂಡು ಸುತ್ತಮುತ್ತ ಇರುವಂತಹ ಚಾಮರಾಜಪೇಟೆ ಸುತ್ತಮುತ್ತ ಇರುವಂತಹ
ಪ್ರಮುಖ ಪ್ರದೇಶಗಳು ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕಂದಾಯ ಸಚಿವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಒಂದು ವೇಳೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ತಗೊಳ್ಬೇಕಾದಂತಹ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳಿರಬಹುದು, ಕಾನೂನು ರೀತಿಯ ಭದ್ರತಾ ದೃಷ್ಟಿಯಿಂದ ತಗೊಳ್ಬೇಕಾದಂತಹ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾಗಿರುವಂತದ್ದು ಪೊಲೀಸ್ ಕಮಿಷನರ್ ಆದಂತಹ ನಗರ ಕಮಿಷನರ್ ಆದಂತಹವರ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಇವರೊಂದಿಗೆ ಏನು ಡಿಸಿ ಶ್ರೀನಿವಾಸ್ ಅವರು ಇದ್ದಾರೆ, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಶ್ರೀನಿವಾಸ್ ಅವರ ಕೂಡ ಅವರ ಸಲಹೆ, ಯಾಕೆಂದ್ರೆ ಪರ್ಮಿಷನ್ ಕೊಡ್ಬೇಕಾಗಿದ್ದಂತದ್ದು ಕೂಡ ಜಿಲ್ಲಾಧಿಕಾರಿ ಅವರ ಹೊಣೆ ಆಗಿರುತ್ತೆ. ಸೊ ಹಾಗಾಗಿ ಇವರ ಎಲ್ಲರ ಒಂದು ಸಲಹೆಯನ್ನ ಪಡೆದುಕೊಂಡು ಯಾವ ರೀತಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಉತ್ಸವವನ್ನು ನಡೆಯುವಂತ ಸಂದರ್ಭದಲ್ಲಿ ಒಂದು ವೇಳೆ ಗಲಾಟೆ ಗದ್ದಲಗಳಿಗೆ ಅವಕಾಶಗಳು ಕೊಟ್ಟಂತೆ ಆಗಬಾರದು. ಯಾಕಂದ್ರೆ ಮತ್ತೆ ಈಗಾಗಲೇ ಸರ್ಕಾರ ಸಾಕಷ್ಟು ಡ್ಯಾಮೇಜ್ ಅನ್ನು ಅನುಭವಿಸಿದೆ ಈಗಾಗಲೇನೆ. ಸೊ ಈಗ ಈ ಹಿನ್ನೆಲೆಯಲ್ಲಿ 75ರ ವರ್ಷದ ಅಮೃತ ಮಹೋತ್ಸವವನ್ನು ಯಾವ ರೀತಿ ಯಶಸ್ವಿಯಾಗಿ ಆಚರಣೆ ಮಾಡಿದ್ದೇವೆ, ಅದೇ ರೀತಿ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಿಜೆಪಿ ಸರ್ಕಾರ ಬಂದಿದೆ. ಈಗಾಗಲೇ ಚಾಮರಾಜನಗರ ಏನು ನಾಗರಿಕ ಒಕ್ಕೂಟಗಳು ಹಾಗೂ ಗಣೇಶೋತ್ಸವ ಸಮಿತಿಗಳು ಈಗಾಗಲೇ ಸರ್ಕಾರಕ್ಕೆ ದುಂಬಾಲು ಬಿದ್ದಿದೆ, ಗಣೇಶೋತ್ಸವಕ್ಕೆ ಆಚರಣೆಗೆ ಅವಕಾಶವನ್ನು ಕೊಡಲೇಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದರ ಜೊತೆಗೆ ಸರ್ಕಾರ ಕೂಡ ಹಿಂದೂ ಮತಗಳ ಓಲೈಕೆಗೆ ಮುಂದಾಗಿರುವಂತದ್ದು ಒಂದ್ಲೈನ್ ಅಜೆಂಡಾವನ್ನ ಇಟ್ಕೊಂಡು ಸರ್ಕಾರ ಪ್ರಮುಖವಾಗಿ ಈ ಒಂದು ಗಣೇಶೋತ್ಸವ ಆಚರಣೆಗೆ ಖಂಡಿತವಾಗಿ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದೆ ಅಂತಾನೆ ಹೇಳ್ಬೋದು ಲಿಖಿತ. ಎಸ್ ಸುರೇಶ್, ಮತ್ತೊಂದು ಕಡೆ ಈಗಾಗಲೇ ಕಂದಾಯ ಸಚಿವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಸಿಎಂ ಜೊತೆ ಸಮಾಲೋಚನೆಯನ್ನ ನಡೆಸಿ ಆ ನಂತರದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ. ಇವತ್ತು ಕಂದಾಯ ಸಚಿವರ ನೇತೃತ್ವದಲ್ಲೇ ಮೀಟಿಂಗ್ ನಡೀತಾ ಇರೋದ್ರಿಂದ ಈಗಾಗಲೇ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದಾರಾ ಹೇಗೆ ಅಂತ? ನಿಖಿತಾ, ರಾತ್ರಿ ಏನೋ ಒಂದು ಚಾಮರಾಜಪೇಟೆ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಂದ ಸಿಎಂ ಹಾಗೂ ಕಂದಾಯ ಸಚಿವರೇ ಒಂದೇ ಕಾರಿನಲ್ಲಿ ಬಂದು ಆ ಕಾರಿನಲ್ಲಿ ಸಿಎಂ ರೇಸ್ ಕೋರ್ಸ್ ನಿವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ರಾತ್ರಿ ಕೂಡ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ಪೂರ್ವ ನಿಗದಿಯಂತೆ ಸಿಎಂ ಅವರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತೆರಳುವಂತಹ ಒಂದು ಸಂದರ್ಭ ಇತ್ತು 11 ಗಂಟೆಗೆ ಸರಿಯಾಗಿ. ಸೊ ಹೀಗಾಗಿ ವಿಶೇಷ ವಿಮಾನದ ಮೂಲಕ ಬಳ್ಳಾರಿಯಾಗಿ ರಾಯಚೂರಿಗೆ ಹೊರಡುವಂತಹ ಪರಿಸ್ಥಿತಿ ಇದ್ದಿದ್ದರಿಂದ ಪೂರ್ವ ನಿಗದಿ ಕಾರ್ಯಕ್ರಮ ಇದ್ದಿದ್ದರಿಂದ ಸಿಎಂ ಅವರು ಆರ್ ಅಶೋಕ್ ಅವರಿಗೆ ಕೆಲವೊಂದು ಸಲಹೆ ಮತ್ತು ಸೂಚನೆಗಳನ್ನ ಕೊಟ್ಟುಬಿಟ್ಟು ಈ ಕಾರ್ಯಕ್ರಮ ಏನೋ ಸಭೆಯನ್ನ ನಡೆಸೋದಕ್ಕೆ ಒಂದು ಅನುಮತಿಯನ್ನು ಕೊಟ್ಬಿಟ್ಟು ಸಿಎಂ ಅವರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತೆರಳಿದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆದಷ್ಟು ಕಾನೂನಿಗೆ ರೀತಿಯಲ್ಲಿ ಯಾವುದೇ ರೀತಿಯ ತೊಡಕುಗಳು ಆಗದಂತೆ, ಕಾನೂನು ವೈಫಲ್ಯಗಳು ಎಲ್ಲೂ ಎದುರಾಗದಂತೆ, ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ಡ್ಯಾಮೇಜ್ಗಳು ಆಗದಂತೆ ಪರಿಸ್ಥಿತಿ ನಿಯಂತ್ರಿಸುವ ದೃಷ್ಟಿಯಲ್ಲಿ ಇವತ್ತಿನ ಸಭೆಯಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತಗೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನ ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ ಸಿಎಂ ಅವರು ಕೊಟ್ಟಿದ್ದಾರೆ ಅಂತಂದೇಳಿ ಮೂಲಗಳಿಂದ ತಿಳಿದು ಬಂದಿದೆ ಲಿಖಿತ. ಓಕೆ, ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.